ಹತ್ತನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ದ್ವಿತೀಯ ಭಾಷೆ ಕನ್ನಡದ ಬ್ಲೂ ಪ್ರಿಂಟ್ ನೀಲನಕ್ಷೆ ಅಥವಾ ನೀಲಿ ನಕಾಶೆ ಅಂತ ಹೇಳ್ಬೋದು ಅದು ಹೇಗಿದೆ ಅಂತ ಈಗ ನಾವು ನೋಡೋಣ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾವುದೇ ಹೊಸ ನೀಲನಕ್ಷೆಯನ್ನು ಬಿಡುಗಡೆ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಿಮಗೆಲ್ಲ ಗೊತ್ತಿದೆ ಕೋವಿಡ್ ಇದ್ದದ್ದರಿಂದ ಸಿಲೆಬಸ್ಸನ್ನು ಕಡಿಮೆ ಮಾಡಲಾಗಿತ್ತು ಈಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಒಂದು ನೀಲನಕ್ಷೆಯನ್ನು ಈ ವರ್ಷದ ಪರೀಕ್ಷೆಗೆ ಬಳಸಿಕೊಳ್ಳಲಾಗ್ತಾ ಇದೆ ಆದ ಕಾರಣ ನೀವು ಇಲ್ಲಿ ನೋಡುವಂತೆ ಕನ್ನಡ ದ್ವಿತೀಯ ಭಾಷೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನೀಲನಕ್ಷೆ ಪರೀಕ್ಷೆಯ ನೀಲನಕ್ಷೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೂ ಕೂಡ ಕೂಡ ಅದೇ ನೀಲನಕ್ಷೆ ಬಳಕೆ ಆಗ್ತಾ ಇದೆ ಈಗ ಗದ್ಯದಲ್ಲಿ ನೋಡಿ ಇಪ್ಪತ್ತಾರು ಅಂಕಗಳು ಹದಿನಾಲ್ಕು ಪ್ರಶ್ನೆಗಳು ಪದ್ಯದಲ್ಲಿ ಇಪ್ಪತ್ತೇಳು ಅಂಕಗಳು ಹದಿಮೂರು ಪ್ರಶ್ನೆಗಳು ಪಠ್ಯಪೂರಕ ಅಧ್ಯಯನದಲ್ಲಿ ನಾಲ್ಕು ಅಂಕಗಳು ಎರಡು ಪ್ರಶ್ನೆಗಳು ಇರುವುದರಿಂದ ಬಹುಶಃ ಪದ್ಯಕ್ಕೆ ಹೆಚ್ಚು ಅಂಕಗಳನ್ನು ನಿಗದಿ ಮಾಡಲಾಗಿದೆ ಇನ್ನು ಅಪಠಿತ ಗದ್ಯ ಅಂತ ತೆಗೆದುಕೊಂಡಿದ್ದಾರೆ ನೋಡಿ ಆದ ಕಾರಣವು ಪದ್ಯಕ್ಕೆ ಹೆಚ್ಚಿನ ವೇಟೇಜ್ ಕೊಡಲಾಗಿದೆ ಅಂತ ಅನಿಸುತ್ತೆ ಅಪಠಿತ ಗದ್ಯದಲ್ಲಿ ನಾಲ್ಕು ಅಂಕಗಳು ಒಂದು ಪ್ರಶ್ನೆ ನೋಡಿ ನೀವು ಪುಸ್ತಕದಲ್ಲಿ ಕೂಡ ಗದ್ಯಕ್ಕಿಂತ ಪದ್ಯದ ಸಂಖ್ಯೆ ಜಾಸ್ತಿ ಇರೋದರಿಂದ ಹೀಗೆ ತೆಗೆದುಕೊಂಡಿದ್ದಾರೆ ಅನಿಸುತ್ತೆ ಈಗ ಮುಂದೆ ನೋಡಿ ಇದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರದು ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ನೀಲಿನಕ್ಷೆಯಾಗಿದೆ ಇನ್ನು ವ್ಯಾಕರಣ ಅಂಶಗಳು ಏನೇನು ವ್ಯಾಕರಣಾಂಶಗಳು ಛಂದಸ್ಸು ಅಲಂಕಾರ ಮತ್ತು ವಾಕ್ಯ ರಚನೆ ಹತ್ತೊಂಬತ್ತು ಅಂಕಗಳು ಎಂಟು ಪ್ರಶ್ನೆಗಳು ಇದರಿಂದ ಬರ್ತವೆ ಈ ಅಂಶಗಳಿಂದ ವ್ಯಾಕರಣಾಂಶಗಳು ಛಂದಸ್ಸು ಅಲಂಕಾರ ಮತ್ತು ವಾಕ್ಯ ರಚನೆ ಒಟ್ಟು ನೋಡಿ ಇಲ್ಲಿ ಎಂಬತ್ತು ಅಂಕ ಮೂವತ್ತೆಂಟು ಪ್ರಶ್ನೆ ಆಯಿತು ವ್ಯಾಕರಣಾಂಶಗಳು ಯಾವ್ಯಾವು ಅಂತ ಈಗ ನೋಡೋಣ ನೋಡಿ ವ್ಯಾಕರಣಾಂಶಗಳು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇದೇ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೂ ಅನ್ವಯ ಆಗಲಿದೆ ವರ್ಣಮಾಲೆ ನಾಮಪದ ನಾಮಪದ ವಿಧಗಳು ಕಾಲಗಳು ವಿಭಕ್ತಿ ಪ್ರತ್ಯಯಗಳು ಕ್ರಿಯಾಪದಗಳು ಸಂಧಿಗಳು ಸಂಸ್ಕೃತ ಮತ್ತು ಕನ್ನಡ ಸಮಾಸಗಳು ಸತ್ ತದ್ಭವಗಳು ಗ್ರಾಂಥಿಕ ರೂಪಗಳು ದ್ವಿರುಕ್ತಿ ಜೋಡು ನುಡಿ ನುಡಿಗಟ್ಟು ಇದೆಲ್ಲ ನಿಮ್ಮ ಪುಸ್ತಕದಲ್ಲೇ ಇದೆ ನೋಡ್ಕೊಳ್ಳಿ ಅವ್ಯಯಗಳು ಲೇಖನ ಚಿಹ್ನೆಗಳು ಪದಗಳ ಅರ್ಥ ಹೊಸಗನ್ನಡ ರೂಪ ಅಂದರೆ ಹಳೆಗನ್ನಡಕ್ಕೆ ಹೊಸಗನ್ನಡ ರೂಪ ಛಂದಸ್ಸು ಮತ್ತು ಅಲಂಕಾರ ಇಲ್ಲಿ ಈ ನೀಲ ನಕ್ಷೆಯಲ್ಲಿ ಕೇವಲ ಅನುಕ್ರಮಗಳ ಸಂಖ್ಯೆ ಸ್ವಲ್ಪ ಹಿಂದೆ ಮುಂದಾಗಿದೆ ಅದು ಬಿಟ್ಟರೆ ಇದು ಸೇಮ ವ್ಯಾಕರಣಾಂಶ ನಿಮ್ಮ ಪುಸ್ತಕದಲ್ಲೂ ಕೂಡ ಇದೆ ಇಲ್ಲಿ ನೋಡಿ ಒಟ್ಟು ಹತ್ತೊಂಬತ್ತು ಅಂಕಗಳು ಎಂಟು ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂದರೆ ಒಂದು ಎರಡು ಅಥವಾ ಮೂರು ಅಂಕಗಳ ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅದನ್ನು ನೀವು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನೋಡ್ಬೋದು ಅವನ್ನು ಕೂಡ ನಮ್ಮ ಚಾನಲ್ನಲ್ಲಿ ಹಾಕ್ತಾ ಇದ್ದು ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅಂತ ನೀವು ತಿಳ್ಕೋಬೋದು ಇನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ಸ್ವರೂಪ ಮತ್ತು ಅಂಕ ವಿತರಣೆ ಯಾವ ರೀತಿ ಇದೆ ನೋಡಿ ಬಹುವಾಕ್ಯ ಪ್ರಶ್ನೆಗಳು ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸುವುದು ಒಂದು ಅಂಕದ ಹನ್ನೆರಡು ಪ್ರಶ್ನೆಗಳು ಹನ್ನೆರಡು ಅಂಕ ನೋಡ್ತಾ ಹೋಗಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವುದು ಎರಡು ಅಂಕಗಳ ಎಂಟು ಪ್ರಶ್ನೆಗಳು ನೋಡಿ ಎರಡು ಅಂಕಗಳ ಎಂಟು ಪ್ರಶ್ನೆಗಳು ಹದಿನಾರು ಅಂಕ ಇನ್ನು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸುವುದು ನೋಡಿ ಮೂರು ಅಂಕಗಳ ಒಂಬತ್ತು ಪ್ರಶ್ನೆಗಳು ಮೂರು ಅಂಕಗಳ ಒಂಬತ್ತು ಪ್ರಶ್ನೆಗಳು ತ್ರೀ ಇಂಟು ನೈನ್ ಟ್ವೆಂಟಿ ಸೆವೆನ್ ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವುದು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವುದು ನಾಲ್ಕು ಅಂಕಗಳ ನಾಲ್ಕು ಪ್ರಶ್ನೆಗಳು ನೋಡಿ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವುದು ಮತ್ತು ಪ್ರಬಂಧ ಬರಹ ನಾಲ್ಕು ಅಂಕಗಳ ನಾಲ್ಕು ಪ್ರಶ್ನೆಗಳು ಇಲ್ಲೇನಾಗ್ತದೆ ಅಂದರೆ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಇನ್ನು ಪತ್ರ ವಿಸ್ತಾರವಾಗಿ ಬರೆಯುವುದು ಐದು ಅಂಕದ ಒಂದು ಪ್ರಶ್ನೆ ಪತ್ರವನ್ನು ಬರೆಯೋದು ಯಾವ ರೀತಿ ಪತ್ರ ಬರೆಯೋದು ಅನ್ನುವುದನ್ನು ಕೂಡ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡಿದ್ದು ಅದನ್ನು ಕೂಡ ನೀವು ನೋಡಬಹುದು ಐದು ಅಂಕದ ಪ್ರಶ್ನೆ ಒಟ್ಟು ಇಲ್ಲಿ ಮೂವತ್ತೆಂಟು ಪ್ರಶ್ನೆಗಳು ಎಂಬತ್ತು ಅಂಕಗಳು ನಿಮ್ಮ ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಉತ್ತರಗಳ ಬಗ್ಗೆ ಮತ್ತು ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವ ಅನೇಕ ವಿಷಯಗಳ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಅನೇಕ ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಮಾಡುವ ವಿಡಿಯೋಗಳನ್ನು ನೋಡಿ ಎಲ್ಲರಿಗೂ ವಂದನೆಗಳು